श्री गुरुभ्यो नमः हरिः ॐ ॐ गणेश्वरं महाविष्णुं महेशं भास्करं तथा देवीं च शिरसा नत्वा पञ्चपूजा प्रकाश्यते। ಮುಂದೆ ಹೇಳುವ ಮಂತ್ರದಿಂದ ಘಂಟಾಮಣಿಯನ್ನು ಆಡಿಸಬೇಕು. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೇ ಘಂಟಾರಭಂ ತತ್ರ ದೇವತಾಃ ವಾನಲಾಂಛನಂ. ಹಾಗೆಯೇ ಗುರುಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಓಂ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುಃ ಸಾಕ್ಷಾನ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಂತರ ಕುಳಿತುಕೊಂಡ ಆಸನವನ್ನು ಮುಟ್ಟಿಕೊಂಡು ಈ ನಾಮಮಂತ್ರಗಳನ್ನು ಹೇಳಿ. ಓಂ ಅನಂತಾಸನಾಯ ನಮಃ. ಕೂರ್ಮಾಸನಾಯ ನಮಃ. ಆಧಾರ ಶಕ್ತಿ ಕಮಲಾಸನಾಯ ನಮಃ. ಮುಂದೆ ಗುರು ನಮಸ್ಕಾರವನ್ನು ಮಾಡಿಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಗುಂಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೈ ನಮಃ. ಸಂ ಸರಸ್ವತ್ಯೈ ನಮಃ. ಕ್ಷಂ ಕ್ಷೇತ್ರಪಾಲಾಯ ನಮಃ. ಪಂ ಪರಮಾತ್ಮನೇ ನಮಃ. ಹಾಗೆ ಮುಂದೆ ಪ್ರಾಣಾಯಾಮವನ್ನು ಮಾಡಿಕೊಳ್ಳೋಣ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ದೇವೀ ಗಾಯತ್ರೀ ಛಂದಃ ಪರಮಾತ್ಮ ದೇವತಾ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮವೋರ್ಭವಸ್ವರೋಂ. ಹೀಗೆ ಮೂರು ಬಾರಿ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ನಂತರ ಸಂಕಲ್ಪವನ್ನು ಮಾಡಿಕೊಳ್ಳೋಣ. ನಿಮ್ಮ ಕವಳಿಗೆಗೆ ಒಂದು ದಳ ತುಳಸಿಯನ್ನು ಹಾಕಿಕೊಂಡು ಅದನ್ನು ಬಲಕೈಯಿಂದ ಮುಚ್ಚಿಕೊಳ್ಳಿ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಸ್ವಸ್ತಿ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ಭಯ ಆಯುರಾರೋಗ್ಯಾನಂದೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಗಣೇಶಾದಿ ಪಂಚ ಬ್ರಹ್ಮ ದೇವತಾ ಪ್ರೀತ್ಯರ್ಥಂ ಯಥಾ ಸಂಭವ ದ್ರವ್ಯೈರ್ಯಾವಕ್ಚಕ್ತಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಎಂದು ಹೇಳಿ ಒಂದು ಸೌಟು ನೀರನ್ನು ಕಳೆಗೆ ಬಿಡಿ. ಅಥ ಕಲಶಾರ್ಚನಂ ಕರಿಷ್ಯೆ. ಓಂ ಹ್ರೀಂ ಗಂಗಾಯೈ ನಮಃ. ಸಕಲ ಪೂಜಾರ್ಥೆ ತುಳಸೀದಳಂ ಸಮರ್ಪಯಾಮಿ. ತತ್ವಾಯಾಮೀತ್ಯಸ್ಯ ಶುನಶ್ಯೆ ಪರಶಿಃ ತೃಷ್ಟುಕ್ಷಂದಃ ವರುಣೋ ದೇವತಾ ಕಲಶೇ ವರುಣಾವಾಹನೇ ವಿನಿಯೋಗಃ. ಓಂ ತತ್ವಾಯಾಮಿ ಬ್ರಹ್ಮಣಾ ವಂದಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಭೇಃ ಅಹೇಳಮಾನೋ ವರುಣೇ ಹಬೋದ್ಧುರಶಂಸಮಾನ ಆಯುಃ ಪ್ರಮೋಷೀಃ ಅಸ್ಮಿನ್ ಕಲಶೇ ಭೂಃ ವರುಣಮಾವಾಹಯಾಮಿ ಭುವಃ ವರುಣಮಾವಾಹಯಾಮಿ ಸ್ವಃ ವರುಣಮಾವಾಹಯಾಮಿ ಓಂ ಭೂರ್ಭುವಸ್ವಃ ವರುಣಮಾವಾಹಯಾಮಿ ಕಲಶದೇವತಾಭ್ಯೋ ನಮಃ. ಧ್ಯಾನಾದ್ಯುಪಚಾರ ಪೂಜಾಂ ಸಮರ್ಪಯಾಮಿ ಅಥ ಶಂಖ ಪೂಜಾಂ ಕರಿಷ್ಯೆ. ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಂಯೋರಭಿಸ್ರವಂತು ನಃ. ಸಕಲ ಪೂಜಾರ್ಥೆ ತುಳಸೀದಳಂ ಸಮರ್ಪಯಾಮಿ. ಹೀಗೆ ಹೇಳುತ್ತಾ
ಶಂಖಕ್ಕೆ ನೀರನ್ನು ಹಾಕಿ ತುಳಸಿದಳವನ್ನು ಅದರಲ್ಲಿ ಇಡಿ. ಪಾಂಚಜನ್ಯಾಯ ವಿದ್ಮಹೇ ಪದ್ಮಗರ್ಭಾಯ ಧೀಮಹಿ ತನ್ನ ಶಂಖ ಪ್ರಚೋದಯಾತ್. ಹೀಗೆ ಮೂರು ಬಾರಿ ಹೇಳಿ ಶಂಖಕ್ಕೆ ನೀರನ್ನು ಪುನಃ ಹಾಕಿ. ಅಹಿರ್ಬುಧ್ಯ ಋಷಿ ಅನುಷ್ಟುಪ್ ಛಂದಃ ಪಾಂಚಜನ್ಯೋ ದೇವತಾ. ಶಂಖವನ್ನು ಮುಟ್ಟಿಕೊಂಡು ಈ ಮಂತ್ರವನ್ನು ಎಂಟು ಬಾರಿ ಹೇಳಿ. ಓಂ ಹ್ರೀಂ ಪಾಂಚಜನ್ಯಾಯ ನಮಃ. ಲಂ ಪೃಥಿವ್ಯಾತ್ಮನೇ ನಮಃ ಗಂಧಂ ಸಮರ್ಪಯಾಮಿ. ಹಂ ಆಕಾಶಾತ್ಮನೇ ನಮಃ ಪುಷ್ಪಂ ಸಮರ್ಪಯಾಮಿ. ಯಂ ವಾಯವಾತ್ಮನೇ ನಮಃ ಧೂಪಮಾಘ್ರಾಪಯಾಮಿ. ರಂ ಅಗ್ನ್ಯಾತ್ಮನೇ ನಮಃ ದೀಪಂ ದರ್ಶಯಾಮಿ. ವಂ ಅಮೃತಾತ್ಮನೇ ನಮಃ ನೈವೇದ್ಯಂ ಸಮರ್ಪಯಾಮಿ. ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ. ಹೀಗೆ ಶಂಖದ ನೀರನ್ನು ಸ್ವಲ್ಪ ಕಲಶಕ್ಕೆ ಹಾಕಿಕೊಂಡು ಹಾಗೆ ಉಳಿದ ನೀರನ್ನು ದೇವರಿಗೆ ಪುಷ್ಪಗಳಿಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಹಾಗೆ ನಿಮಗೂ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ. ನಂತರ ಶುದ್ಧವಾದ ನೀರನ್ನು ಶಂಖಕ್ಕೆ ಹಾಕಿ ಇಟ್ಟುಕೊಳ್ಳಿ. ಅಥ ಆತ್ಮ ಪೂಜಾಂ ಕರಿಷ್ಯೇ. ಹೃದಯವನ್ನು ಮುಟ್ಟಿಕೊಳ್ಳಿ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋಹಂ ಸದಾಶಿವ ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಆತ್ಮನೇ ನಮಃ ಅಂತರಾತ್ಮನೇ ನಮಃ ಪರಮಾತ್ಮನೇ ನಮಃ ಆತ್ಮಪೂಜಾಂ ಸಮರ್ಪಯಾಮಿ. ಮುಂದೆ ದೇವರನ್ನು ಮುಟ್ಟಿಕೊಂಡು ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ಮಂಟಪ ದೇವತಾಭ್ಯೋ ನಮಃ ದ್ವಾರ ದೇವತಾಭ್ಯೋ ನಮಃ ಷಟ್ಪೀಠ ಪೂಜಾಂ ಕರಿಷ್ಯೇ. ದೇವರ ಪೀಠವನ್ನು ಮುಟ್ಟಿಕೊಂಡು ಈ ನಾಮಮಂತ್ರಗಳನ್ನು ಹೇಳಿ. ಓಂ ಆಧಾರ ಶಕ್ತಿಯೈ ನಮಃ ಮೂಲ ಪ್ರಕೃತ್ಯೈ ನಮಃ ಓಂ ಕೂರ್ಮಾಯ ನಮಃ ಅನಂತಾಯ ನಮಃ ಪೃಥಿವ್ಯೈ ನಮಃ ಬ್ರಹ್ಮಣೇ ನಮಃ ಷಟ್ಪೀಠ ಪೂಜಾಂ ಸಮರ್ಪಯಾಮಿ. ನಂತರ ಒಂದೊಂದಾಗಿ ದೇವರನ್ನು ಆವಾಹನೆ ಮಾಡಿಕೊಳ್ಳೋಣ. ಗಣಪತಿಯನ್ನು ಮುಟ್ಟಿಕೊಂಡು ಓಂ ಗಣಾನಾಂತ್ವಾ ಕೃತ್ಸಮದೋ ಗಣಪತಿರ್ಜಗತೇ ಗಣಪತ್ಯಾವಾಹನೆ ವಿನಿಯೋಗಃ. ಓಂ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೇದಸಾದನಂ. ಭೂರ್ಭುವಸ್ವಃ ಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಇದಂ ವಿಷ್ಣುರ ಮೇಧಾತಿತರ ವಿಷ್ಣುರ್ಗಾಯತ್ರೇ ವಿಷ್ಣು ಆವಾಹನೇ ವಿನಿಯೋಗಃ. ಓಂ ಇದಂ ವಿಷ್ಣುರಪಿ ಚಕ್ರಮೇ ತ್ರೇಧಾನಿ ದಧೇ ಪದಂ ಸಮೋಳ್ಹಮಸ್ಯಪಾಂ ಸುರೇ. ಭೂರ್ಭುವಸ್ವಃ ವಿಷ್ಣುಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಕದ್ರುದ್ರಾಯಿತ್ಯಸ್ಯ ಘೋರಕಾಣ್ವೋ ರುದ್ರೋ ಗಾಯತ್ರೇ ರುದ್ರಾವಾಹನೇ ವಿನಿಯೋಗಃ. ಓಂ ಕದ್ರುದ್ರಾಯ ಪ್ರಚೇತಸೇ ಮೇಳುಹುಷ್ಟಮಾಯತವ್ಯಸೇ ವೋಚೇಮಶಂತಮಂ ಹೃದೇ. ಭೂರ್ಭುವಸ್ವಃ ರುದ್ರಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆಕೃಷ್ಣೇನ ಹಿರಣ್ಯಸ್ತೋಪಸಪಿತಾ ತೃಷ್ಟುಪೋ. ಓಂ ಆಕೃಷ್ಣೇನ ರಜಸಾ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂ ಚ. ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್. ಭೂರ್ಭುವಸ್ವಃ ಆದಿತ್ಯಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಮಾರೀಚ ಕಶ್ಯಪ ಋಷಿ ತೃಷ್ಟುಪ್ ಛಂದಃ ಜಾತವೇದೋಗ್ನಿರ್ದೇವತಾ ದುರ್ಗಾವಾಹನೇ ವಿನಿಯೋಗಃ. ಓಂ ಜಾತವೇದಸೇ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ. ಸನಃ ಪರಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ.
भूर्भुवस्मः दुर्गमावाहयामि स्थापयामि पूजयामि। ನಂತರ ಎಲ್ಲಾ ದೇವರನ್ನು ಮುಟ್ಟಿಕೊಂಡು ಓಂ ಅಸುನೀತೆ ಪುನರಸ್ಮಾಸು ಚಕ್ಷುಃ ಪುನಃ ಪ್ರಾಣಮಿಹನೋ ದೇಹಿ ಭೋಗಂ ಜೋಕ್ ಪಶ್ಯೇಮ ಸೂರ್ಯ ಮುಚ್ಚರಂತಮನುಮತೆ ಮೃಳಯಾನಸ್ವಸ್ತಿ ಪುನರ್ನೋ ಅಸಂ ಪೃಥಿವೇ ದದಾದು ಪುನರ್ತ್ಯೋರ್ದೇವೇ ಪುನರಂತರಿಕ್ಷಂ ಪುನರ್ನ ಸೋಮಸ್ತನ್ವನ್ ದದಾತು ಪುನಃ ಪೂಷಾಪತ್ಯಸ್ವಸ್ತಿ ಓಂ ಭೂರ್ಭುವಸ್ವರೋ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರಾಯ ಶ್ರೀ ಗಣೇಶಾದಿ ಪಂಚಬ್ರಹ್ಮದೇವತಾ ಭಗವಾನಾಗಚ್ಚಾವಾಹಯಾಮಿ ಆವಾಹಿತೋ ಭವ ಸಂಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಸುಮ್ಮುಖೋ ಭವ ಅವಗುಂಠಿತೋ ಭವ ವ್ಯಾಪ್ತೋ ಭವ ಸುಪ್ರಸನ್ನೋ ಭವ ಕ್ಷಮಸ್ವ ಗಣಕರ್ಷಿ ನಿಚರದ್ಗಾಯತ್ರೇ ಛಂದಃ ಗಣಪತಿರ್ದೇವತಾ ಓಂ ಗಂ ಗಣಪತಯೇ ನಮಃ ಎಂದು 8 ಬಾರಿ ಹೇಳಿ ನಂತರ 3 ಬಾರಿ ನೀರನ್ನು ಗಣಪತಿಗೆ ಹಾಕಿ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್ ಸಾಧ್ಯೋ ನಾರಾಯಣ ಋಷಿ ದೇವೇ ಗಾಯತ್ರೀ ಛಂದಃ ಪರಮಾತ್ಮ ದೇವತಾ ಓಂ ನಮೋ ನಾರಾಯಣಾಯ ಎಂದು 8 ಬಾರಿ ಹೇಳಿ ಹಾಗೆಯೇ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ 3 ಬಾರಿ ಅರ್ಘ್ಯವನ್ನು ಬಿಡಿ ವಾಮದೇವ ಋಷಿ ಪಂಕ್ತಿಶ್ಚಂದಃ ಸಾಂಬ ಸದಾಶಿವ ರುದ್ರೋ ದೇವತಾ ಓಂ ನಮಃ ಶಿವಾಯ ಎಂದು 8 ಬಾರಿ ಹೇಳಿ ಹಾಗೆಯೇ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅರ್ಘ್ಯವನ್ನು ಬಿಡಿ ದೇವ ಭಾಗ ಋಷಿ ಗಾಯತ್ರೀ ಛಂದಃ ಆದಿತ್ಯೋ ದೇವತಾ ಓಂ ಘೃಣಿ ಸೂರ್ಯ ಆದಿತ್ಯಾಯ ನಮಃ ಎಂದು 8 ಬಾರಿ ಹೇಳಿ ಓಂ ದಿವಾಕರಾಯ ವಿದ್ಮಹೇ ಪ್ರಭಾಕರಾಯ ಧೀಮಹಿ ತನ್ನಃ ಸೂರ್ಯ ಪ್ರಚೋದಯಾತ್ ಎಂದು 3 ಬಾರಿ ಅರ್ಘ್ಯವನ್ನು ಬಿಡಿ ನಾರದ ಋಷಿ ಗಾಯತ್ರೀ ಛಂದಃ ದುರ್ಗಾ ದೇವತಾ ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಎಂದು 8 ಬಾರಿ ಹೇಳಿ ಓಂ ಕಾತ್ಯಾಯಿನ್ಯೈ ವಿದ್ಮಹೇ ಕನ್ಯಾಕುಮಾರ್ಯೈ ಧೀಮಹಿ ತನ್ನೋ ದುರ್ಗಾ ಪ್ರಚೋದಯಾತ್ ಎಂದು 3 ಬಾರಿ ಅರ್ಘ್ಯವನ್ನು ಬಿಡಿ ಆವಾಹಿನ ದೇವತಾಭ್ಯೋ ನಮಃ ಲಂ ಪೃಥಿವ್ಯಾತ್ಮನೇ ನಮಃ ಗಂಧಂ ಸಮರ್ಪಯಾಮಿ ಹಂ ಆಕಾಶಾತ್ಮನೇ ನಮಃ ಪುಷ್ಪಂ ಸಮರ್ಪಯಾಮಿ ಯಂ ವಾಯವಾತ್ಮನೇ ನಮಃ ಧೂಪಮಾಘ್ರಾಪಯಾಮಿ ರಂ ಅಗ್ನ್ಯಾತ್ಮನೇ ನಮಃ ದೀಪಂ ದರ್ಶಯಾಮಿ ವಂ ಅಮೃತಾತ್ಮನೇ ನಮಃ ನೈವೇದ್ಯಂ ಸಮರ್ಪಯಾಮಿ ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು ಆವಾಹಿತ ದೇವತಾಭ್ಯೋ ನಮಃ ಷೋಡಶೋಪಚಾರ ಪೂಜಾಂ ಕರಿಷ್ಯೇ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ ಸ್ವಾಗತಂ ಸಮರ್ಪಯಾಮಿ ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಸ್ತಯೋರರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ
स्नानं करिष्ये आपो हिष्ठेति त्रिचस्य सूक्तस्य आम्बरेश सिन्धुद्वे परिषेः गायत्रे छन्दः आपो देवताः ओम आपो हिष्ठामयो भवस्तान ओर्जे दधातन महेर्ण आय चक्षसे यो वश्यवतमोरसस्तस्य भाजयते हनः उशतेरिव मातरः तस्मा अरंगमाम भोयस्य क्षया यजिन्वथा आपो जन यथा जनः मलापकर्षण स्नान पंचामृत अभिषेक मंत्र पुरुष सूक्तद लिंक अन्नु ई वीडियोद डिस्क्रिप्शन अल्ली हाकिद्देने दयविट्टु नोडिकोळ्ळि ओम तच्छञ्योरावृणीमहे गातुञ्यज्ञाय गातुञ्यज्ञपतये देवीं स्वस्तिरस्तु नः स्वस्तिरमानुषेभ्यः ऊर्ध्वं जिगातु भेषजं शुन्नो अस्तद्विपदे शञ्चतुष्पदे ओम शांति 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 श्री गणेशादि पंच ब्रह्म देवताभ्यो नमः अमृताभिषेक स्नानं समर्पयामि देवरिगे स्नानार्थवागि हाकिद नीरन्नु मुंदे तीर्थवागि स्वीकरिसलु अदन्नु ओंदु बदियल्लि तेगेदिट्टुकोळ्ळि ಈಗ ದೇವರನ್ನು ಮಂಟಪದಲ್ಲಿ ಇರಿಸಿ ಹೂವಿನ ಅಲಂಕಾರವನ್ನು ಮಾಡೋಣ ಓಂ ಗ್ರಹಾವಯ ಪ್ರತಿಷ್ಠಾ ಸೂಕ್ತಂ ತತ್ಪ್ರತಿಷ್ಠಿತತಮಯಾ ವಾಚಾ ಸಂಸ್ತವ್ಯಂ ತಸ್ಮಾದ್ ಯದ್ಯಪಿ ದೂರ ಇವ ಪಶೂನ್ ಲಭತೆ ಗ್ರಹಾನೈವೇ ನಾನಾಜಿಗಮಿಷತಿ ಗ್ರಹಾಹಿ ಪಶೂನಾಂ ಪ್ರತಿಷ್ಠಾ ಪ್ರತಿಷ್ಠಾ ओम ध्रवाद्योर्ध्रवा पृथिवी ध्रवा सह पर्वता इमे ध्रवं विश्वमिदं जगद्ध्रुवो राजा विशामयं ध्रुवन्ते राजा वरुणो ध्रुवं देवो बृहस्पतेः ध्रुवन्त इन्द्रश्चाग्निश्च राष्ट्रं धारयतां ध्रुवम् ओम असुनीते पुनरस्मासु चक्षः पुनः प्राणमिह नो ओधेहि भोगम् ज्योक्पश्येम सूर्यमुच्चरन्तमनुमते मृळया नः स्वस्ति पुनर्नो असं पृथिवी ददातु पुनर्द्योर्देवी पुनरन्तरिक्षम् पुनर्नः सोमस्तन्वं ददातु पुनः पोषापथ्या आया स्वस्तिः श्रीगणेशादिपञ्चब्रह्मदेवताभ्यो नमः प्राणप्रतिष्ठापनं समर्पयामि ॐ युवं वस्त्राणि पीपसापसाथे युवोरश्चिद्रामन्तवो हसर्गाः अवादिरतमनृतानि विश्वरुते न मित्रावरुणा सुचेथे वस्त्रयुग्मं समर्पयामि ॐ यज्ञोपवेतं परमं पवित्रं प्रजापतेर्यत्सहजं पुरस्तात् आयुष्यमग्र्यं प्रतिमं च शुभ्रं यज्ञोपवेतं बलमस्तु तेजः उपवेतं समर्पयामि ॐ हिरण्यरूपः स हिरण्यसन्दृगपां न पात्से दुहिरण्यवर्णः हिरण्ययात्पर्योनेर्निषद्या हिरण्यदादत्यन्नमस्मै आभरणं समर्पयामि ॐ गन्धद्वारां दुराधर्षां नित्यपुष्टां करेषिणीं ईश्वरीं सर्वभूतानां तामिहोपह्वये श्रियं गन्धं समर्पयामि ॐ अर्चत प्रार्चत प्रियमेधासो अर्चता
अर्चन्त पुत्रका उत पुरं न धृष्मर्चता अक्षतां समर्पयामि ओम आयने ते परायणे दूर्वा आरोहन्तु पुष्पिणीः हृदाश्च पुण्डरीकाणि समुद्रस्य गृहा इमे पुष्पाणि समर्पयामि ओम अथ नाम पूजां करिष्ये ओम सुमुखाय नमः ओम केशवाय नमः ओम महादेवाय नमः ओम सहस्रकिरणाय नमः ओम श्री दुर्गायै नमः नाम पूजां समर्पयामि। ಇನ್ನು ದೇವರಿಗೆ ಧೂಪದೀಪ ನೈವೇದ್ಯವನ್ನು ಮಾಡುವುದು. ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮಃ ಆಗ್ನೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಓಂ ಶ್ರೀ ಗಣೇಶಾದಿ ಪಂಚಬ್ರಹ್ಮದೇವತಾಭ್ಯೋ ನಮಃ ಧೂಪಮಾಘ್ರಾಪಯಾಮಿ ಓಂ ಜ್ಯೋತಿಃ ಶುಕ್ಲಶ್ಚ ತೇಜಶ್ಚ ದೇವಾನಾಂ ಸತತಂ ಪ್ರಿಯಃ ಪ್ರಭಾಕರೋ ಮಹಾತೇಜಾದೀಪೋಯಂ ಪ್ರತಿಗೃಹ್ಯತ ಓಂ ಶ್ರೀ ಗಣೇಶಾದಿ ಪಂಚಬ್ರಹ್ಮದೇವತಾಭ್ಯೋ ನಮಃ ದೀಪಂ ದರ್ಶಯಾಮಿ ನೈವೇದ್ಯಾರ್ಥೇ ಓಂ ಭೂರ್ಭವಸ್ವಃ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂ ದ್ವರ್ತೇನ ಪರಿಶಿಂಚಾಮಿ. ಸಾಯಂಕಾಲ ಆಗಿದ್ದರೆ ಋತಂ ತ್ವಾ ಸತ್ಯೇನ ಪರಿಶಿಂಚಾಮಿ ಅಂತಶ್ಚರತಿ ಭೂತೇಷು ಗುಹಾಯಾಂ ಸರ್ವತೋ ಮುಖಃ ಮೈ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಂ ವಿಷ್ಣುಃ ಪುಷಃ ಪರಃ ಅಮೃತೋಪಸ್ತರಣಮಸಿ ಸಮರ್ಪಯಾಮಿ ಸ್ವಾಹ ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ದೇವೇಭ್ಯ ಸ್ವಾಹ ಓಂ ದೇವಸ್ಯ ತ್ವಾ ಸವಿತುಃ ಪ್ರಸವೇಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಸಶಕ್ತಿ ಸಾಂಗಸಾಯುಧ ಸವಾಹನ ಸಪರಿವಾರಾಯ ಶ್ರೀ ಗಣೇಶಾದಿ ಪಂಚಬ್ರಹ್ಮದೇವತಾಭ್ಯೋ ನಮಃ ನೈವೇದ್ಯಂ ನಿವೇದಯಾಮಿ ಓಂ ಗಂ ಗಣಪತಯೇ ನಮಃ ಓಂ ನಮೋ ನಾರಾಯಣಾಯ ಓಂ ನಮಃ ಶಿವಾಯ ಓಂ ಘೃಣಿಸೂರ್ಯ ಆದಿತ್ಯಾಯ ನಮಃ ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಮಹಾನೈವೇದ್ಯಂ ಸಮರ್ಪಯಾಮಿ ಅಮೃತಾಪಿಧಾ ನಮಸಿ ಸ್ವಾಹ ನೈವೇದ್ಯಂ ವಿಸರ್ಜಯಾಮಿ. ಘಂಟಾಮಣಿಯನ್ನು ಆಡಿಸುವುದು, ಹಾಗೆ ನೈವೇದ್ಯವನ್ನು ವಿಸರ್ಜನೆ ಮಾಡುವುದು. ಪೂಗೀ ಫಲ ಸಮಾಯುಕ್ತಂ ನಾಗವಲ್ಲೇ ದಲೇರ್ಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಕ್ರಮುಕತಾಂಬೂಲಂ ಸಮರ್ಪಯಾಮಿ ಶ್ರೀ ಗಣೇಶಾದಿ ಪಂಚಬ್ರಹ್ಮದೇವತಾಭ್ಯೋ ನಮಃ ಸುವರ್ಣಪುಷ್ಪಂ ಸಮರ್ಪಯಾಮಿ ಅಥ ಮಂಗಳನೀರಾಜನಂ ಕರಿಷ್ಯೇ. ದೇವರಿಗೆ ಮಂಗಳಾರತಿಯನ್ನು ಮಾಡುವುದು. ಮಂಗಳಾರತಿಯ ಮಂತ್ರವನ್ನು ಈ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುವೆನು. ಓಂ ಶ್ರಿಯೇ ಜಾತಶ್ರಿಯ ನಿರಯಾಯ ಶ್ರಿಯಂ ವಯೋ ಜಗತೃಭ್ಯೋ ದಧಾತೆ ಶ್ರಿಯಂ ವಸಾನ ಅಮೃತತ್ವಮಾಯನ್ ಭವಂತಿ ಸತ್ಯಾಸಮಿಧಾಮಿ ತದ್ರೋ
विश्वतश्चक्षुरत विश्वतो मुखो विश्वतो बाहुरत विश्वतस्पात् संबाहुभ्यां धमति संपतत्रेर्द्या वा भूमी जनयन् देव एकाः मङ्गलनीराजनं समर्पयामि अथ मंत्रपुष्पं निवेदयिष्ये। ಆವಾಹನೆಯ ಸಂದರ್ಭದಲ್ಲಿ ಹೇಳಿದಂತಹ ಗಣಾನಾಂತ್ವ ಇತ್ಯಾದಿ ಮಂತ್ರಗಳನ್ನು ಮಂತ್ರಪುಷ್ಪಕ್ಕೆ ಹೇಳಬಹುದು. ಹಾಗೆಯೇ ಓಂ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्या अनन्तरायाय सर्वस्तोमोतिरात्र उत्तममहर्भवते सर्वस्याप्ये सर्वस्य जित् ये सर्वमेव तेना आप्नोति सर्वं जयते ये गणेशादि पंच ब्रह्म देवताभ्यो नमः वेदोक्त मंत्र पुष्पं समर्पयामि। इन्नु प्रदक्षिण नमस्कारवन्नु माडुवुदु। यानि कानि च पापानि जन्मांतर कृतानि च तानि तानि विनश्यन्ति प्रदक्षिणपदे पदे पापोऽहं पापकर्माहं पापात्मा पापसंभवः त्राहि मां कृपया देव शरणागतवत्सला प्रदक्षिणनमस्कारां समर्पयामि। अथ प्रसन्नार्घ्यं करिष्ये एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् नारायणाय विद्महे वासुदेवाय धीमहि तन्नो विष्णुः प्रचोदयात् तत्पुरुषाय विद्महे महादेवाय धीमहि तन्नो रुद्रः प्रचोदयात् दिवाकराय विद्महे प्रभाकराय धीमहि तन्नः सूर्यः प्रचोदयात् कात्यायन्यै विद्महे कन्याकुमार्यै धीमहि तन्नो दुर्गा प्रचोदयात् प्रसन्नार्घ्यं समर्पयामि। पुनः पूजां करिष्ये गणेशादि पञ्चब्रह्मदेवताभ्यो नमः ध्यानावाहनादि षोडशोपचारपूजां समर्पयामि। अथ ब्रह्मार्पणं कायेन वाचा मनसेन्द्रियैर्वा बुद्ध्यात्मना वानुसृतस्वभावः करोमि यद्यत् सकलं परस्मै नारायणायेति समर्पयामि। अनेन मया कृतध्यानावाहनादिषोडशोपचारपूजाकर्मणा भगवत्यः सर्वदेवात्मिकाः श्रीगणेशादिपञ्चब्रह्मदेवताः प्रेयन्ताम्। ॐ तत्सत् ब्रह्मार्पणं भवतु। पूजाकाले मध्ये मन्त्रतन्त्रस्वरवर्णलोपदोषप्रायश्चित्तार्थं नामत्रयजपमहं करिष्ये। ॐ अच्युताय नमः अनन्ताय नमः गोविन्दाय नमः। मूरुबारि हेळि। हराय नमः मृडाय नमः शिवाय नमः शंकराय नमः। ಇನ್ನು ಪ್ರಸಾದ ಗ್ರಹಣವನ್ನು ಮಾಡಿ. ಓಂ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋಯಂ ಶಿವಾಭಿಮರ್ಶನಃ. ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೊಟ್ಟು ಯಥಾಸ್ಥಾನವನ್ನು ಮಾಡುವುದು. ಓಂ ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ಕೃತಾಂ इष्टकाम्यार्थसिद्ध्यर्थं पुनरागमनाय च आवाहनं न जानामि न जानामि विसर्जनं पूजामपि न जानामि क्षमस्व परमेश्वर आवाहितदेवताभ्यो नमः यथास्थानमुद्वासयामि।